ಓಂ ಶಾಂತಿ. ಮುರುಳಿಯ ದಿನಾಂಕ 24/4/2024. ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವು ಬೆಳಗ್ಗೆ ರಾಜರಾಗುತ್ತೀರಿ, ಸಂಜೆ ಭಿಕ್ಷುಕರಾಗುತ್ತೀರಿ. ಭಿಕ್ಷುಕರಿಂದ ರಾಜ, ಪತಿತರಿಂದ ಪಾವನರಾಗಲು ಮನ್ಮನಾಭವ ಹಾಗೂ ಮಧ್ಯಾಜಿ ಭವ ಎಂಬ ಎರಡು ಶಬ್ದಗಳು ನೆನಪಿಟ್ಟುಕೊಳ್ಳಿ. ಪ್ರಶ್ನೆ: ಕರ್ಮ ಬಂಧನದಿಂದ ಮುಕ್ತರಾಗುವ ಯುಕ್ತಿ ಏನಾಗಿದೆ? ಉತ್ತರ: ಫಸ್ಟ್ ಪಾಯಿಂಟ್, ನೆನಪಿನ ಯಾತ್ರೆ ಹಾಗೂ ಜ್ಞಾನದ ಸ್ಮರಣನೆ. ಸೆಕೆಂಡ್ ಪಾಯಿಂಟ್, ಒಬ್ಬ ತಂದೆಯ ಜೊತೆ ಸಂಬಂಧವಿರಲಿ, ಅನ್ಯ ಯಾರಲ್ಲಿಯೂ ಬುದ್ಧಿ ಹೋಗದಿರಲಿ. ಥರ್ಡ್ ಪಾಯಿಂಟ್, ಯಾವ ಸರ್ವಶಕ್ತಿವಂತ ಬ್ಯಾಟ್ರಿ ಇದ್ದಾರೆ ಆ ಬ್ಯಾಟ್ರಿಯೊಂದಿಗೆ ಬುದ್ಧಿಯೋಗವನ್ನು ಜೋಡಿಸಲ್ಪಟ್ಟಿರಲಿ, ತಮ್ಮ ಮೇಲೆ ಪೂರ್ಣ ಗಮನವಿರಲಿ. ದೈವಿ ಗುಣಗಳ ರೆಕ್ಕೆಗಳಿದ್ದಾಗ ಕರ್ಮ ಬಂಧನದಿಂದ ಮುಕ್ತರಾಗುತ್ತಾ ಹೋಗುತ್ತೀರಿ. ಓಂ ಶಾಂತಿ. ತಂದೆ ಕುಳಿತು ತಿಳಿಸುತ್ತಾರೆ, ಇದು ಭಾರತದ ಕಥೆಯಾಗಿದೆ. ಯಾವ ಕಥೆಯಾಗಿದೆ? ಬೆಳಗ್ಗೆ ರಾಜರು, ಸಂಜೆ ಭಿಕ್ಷುಕರು. ಇದರ ಕುರಿತು ಒಂದು ಕಥೆ ಇದೆ. ಬೆಳಗ್ಗೆ ರಾಜರು ಅಂದರೆ ಸಾಹುಕಾರರಾಗಿದ್ದವರು, ಸಂಜೆ ಭಿಕ್ಷುಕರು. ಈ ಮಾತುಗಳನ್ನು ನೀವು ಯಾವಾಗ ಶ್ರೀಮಂತರಾಗುತ್ತೀರೋ ಆಗ ಕೇಳುವುದಿಲ್ಲ. ಈ ಸಂಗಮ ಯುಗದಲ್ಲಿಯೇ ನೀವು ಮಕ್ಕಳು ಭಿಕ್ಷುಕರು ಮತ್ತು ರಾಜರಾಗುವ ಮಾತುಗಳನ್ನು ಕೇಳುತ್ತೀರಿ. ಇದನ್ನು ಹೃದಯದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಅವಶ್ಯವಾಗಿ ಭಕ್ತಿಯು ಭಿಕ್ಷುಕರನ್ನಾಗಿ ಮಾಡುತ್ತದೆ, ಜ್ಞಾನವು ರಾಜರನ್ನಾಗಿ ಮಾಡುತ್ತದೆ. ಈ ದಿನ ಮತ್ತು ರಾತ್ರಿಯು ಬೇಹ ದಿನದಾಗಿದೆ. ಭಿಕ್ಷುಕ ಮತ್ತು ರಾಜರಾಗುವ ಮಾತು ಸಹ ಬೇಹ ದಿನದಾಗಿದೆ, ಮತ್ತು ಮಾಡುವವರು ಬೇಹ ದಿನ ತಂದೆಯಾಗಿದ್ದಾರೆ. ಎಲ್ಲ ಪತಿತ ಆತ್ಮರಿಗಾಗಿ ಪಾವನರನ್ನಾಗಿ ಮಾಡುವಂತಹ ಬ್ಯಾಟ್ರಿ ಒಂದೇ ಆಗಿದೆ. ಹೀಗೆ ಮತ್ತೆ ಮತ್ತೆ ನೆನಪು ಮಾಡಿಕೊಂಡರೂ ಸಹ ಖುಷಿಯಲ್ಲಿ ಇರುತ್ತೀರಿ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ಬೆಳಗ್ಗೆ ರಾಜರಾಗಿ ಬಿಡುತ್ತೀರಿ, ಮತ್ತೆ ಸಂಜೆಗೆ ಭಿಕ್ಷುಕರಾಗಿ ಬಿಡುತ್ತೀರಿ. ಹೇಗಾಗುತ್ತೀರಿ ಎಂಬುದನ್ನು ತಂದೆಯು ತಿಳಿಸುತ್ತಾರೆ. ಪತಿತರಿಂದ ಪಾವನ, ಬುದ್ಧಿಯಿಂದ ರಾಜರಾಗುವ ಯುಕ್ತಿಯನ್ನು ಸಹ ತಂದೆಯೇ ತಿಳಿಸುತ್ತಾರೆ. ಮನ್ಮನಾಭವ, ಮಧ್ಯಾಜಿಭವ ಇವೆರಡೇ ಯುಕ್ತಿಗಳಾಗಿವೆ. ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ನೀವು ಯಾರೆಲ್ಲ ಇಲ್ಲಿ ಕುಳಿತಿದ್ದೀರಿ, ನೀವು ಸ್ವರ್ಗದ ಸಾಹುಕಾರರಾಗುತ್ತೀರಿ ಎಂದು ಗ್ಯಾರಂಟಿ ಇದೆ. ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಶಾಲೆಯಲ್ಲಿಯೂ ಸಹ ಈ ರೀತಿ ಆಗುತ್ತದೆ. ನಂಬರ್ ವಾರಾಗಿ ತರಗತಿಯು ವರ್ಗಾವಣೆ ಆಗುತ್ತದೆ. ಪರೀಕ್ಷೆಯು ಮುಕ್ತಾಯವಾದಾಗ ಹೋಗಿ ನಂಬರ್ ವಾರಾಗಿ ಕುಳಿತುಕೊಳ್ಳುತ್ತಾರೆ. ಅದು ಹದ್ದಿನ ಮಾತಾಗಿದೆ, ಇದು ಬೇಹದ್ದಿನ ಮಾತಾಗಿದೆ. ನಂಬರ್ ವಾರ್ ರುದ್ರ ಮಾಲೆಯಲ್ಲಿ ಹೋಗುತ್ತಾರೆ. ಮಾಲೆ ಅಥವಾ ವೃಕ್ಷವಾಗಿದೆ, ಬೀಜವು ವೃಕ್ಷದ್ದೇ ಆಗಿರುತ್ತದೆ. ಪರಮಾತ್ಮನು ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ. ಆ ವೃಕ್ಷ ಹೇಗೆ ವೃದ್ಧಿಯಾಗುತ್ತದೆ ಮತ್ತು ಹೇಗೆ ಹಳೆಯದಾಗುತ್ತದೆ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ. ಮೊದಲು ನೀವು ಇದನ್ನು ತಿಳಿದುಕೊಂಡಿರಲಿಲ್ಲ. ಈಗ ತಂದೆಯೇ ಬಂದು ತಿಳಿಸಿದ್ದಾರೆ. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಈಗ ನೀವು ಮಕ್ಕಳು ಪುರುಷಾರ್ಥ ಮಾಡಬೇಕಾಗಿದೆ. ದೈವಿ ಗುಣಗಳ ರೆಕ್ಕೆಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ತಮ್ಮ ಮೇಲೆ ಪೂರ್ಣ ಗಮನ ಕೊಡಬೇಕಾಗಿದೆ. ನೆನಪಿನ ಯಾತ್ರೆಯಿಂದಲೇ ನೀವು ಪಾವನರಾಗುತ್ತೀರಿ, ಮತ್ಯಾವುದೇ ಉಪಾಯವಿಲ್ಲ. ತಂದೆ ಯಾರು ಸರ್ವಶಕ್ತಿವಂತ ಬ್ಯಾಟ್ರಿಯಾಗಿದ್ದಾರೋ ಅವರ ಜೊತೆ ಪೂರ್ಣ ಯೋಗವನ್ನು ಜೋಡಿಸಬೇಕು. ಅವರ ಬ್ಯಾಟ್ರಿಯು ಎಂದೂ ಕಡಿಮೆಯಾಗುವುದಿಲ್ಲ. ಅವರು ಸತೋ ರಜೋ ತಮೋದಲ್ಲಿ ಬರುವುದಿಲ್ಲ, ಏಕೆಂದರೆ ಅವರದು ಸದಾ ಕರ್ಮಾತೀತ ಸ್ಥಿತಿಯಾಗಿರುತ್ತದೆ. ನೀವು ಮಕ್ಕಳು ಕರ್ಮ ಬಂಧನದಲ್ಲಿ ಬರುತ್ತೀರಿ. ಎಷ್ಟು ಕಠಿಣ ಬಂಧನವಿದಾಗಿದೆ. ಈ ಕರ್ಮ ಬಂಧನಗಳಿಂದ ಮುಕ್ತರಾಗಲು ನೆನಪಿನ ಯಾತ್ರೆ ಒಂದೇ ಉಪಾಯವಾಗಿದೆ. ಇದನ್ನು ಬಿಟ್ಟರೆ ಮತ್ಯಾವುದೇ ಉಪಾಯವಿಲ್ಲ. ಹೇಗೆ? ಈ ಜ್ಞಾನವಿದೆ, ಇದು ಸಹ ಮೂಳೆಗಳನ್ನು ಮೃದು ಮಾಡುತ್ತದೆ. ಹಾಗೆ ನೋಡಿದರೆ ಭಕ್ತಿಯೂ ಸಹ ಮಾಡುತ್ತದೆ. ಆದ್ದರಿಂದಲೇ ಇವರು ಭಕ್ತ ಆತ್ಮರಾಗಿದ್ದಾರೆ, ಇವರಲ್ಲಿ ಸ್ವಲ್ಪವೂ ಮೋಸವಿಲ್ಲ ಎಂದು ಹೇಳುತ್ತಾರೆ. ಆದರೆ ಭಕ್ತರಲ್ಲಿಯೂ ಮೋಸವಿರುತ್ತದೆ. ಬ್ರಹ್ಮರವರು ಅನುಭವಿಯಾಗಿದ್ದಾರೆ. ಆತ್ಮವು ಶರೀರದ ಮೂಲಕ ವ್ಯಾಪಾರ ವ್ಯವಹಾರಗಳನ್ನು ಮಾಡುತ್ತದೆ ಎಂದರೆ ಈ ಜನ್ಮದೆಲ್ಲವೂ ಸ್ಮೃತಿಯಲ್ಲಿ ಬರುತ್ತದೆ.
4 5 ವರ್ಷದ ವಯಸ್ಸಿನಿಂದ ತಮ್ಮ ಜೀವನ ಕಥೆಯು ನೆನಪಿರಬೇಕು. ಕೆಲವರು 10-20 ವರ್ಷಗಳ ಮಾತುಗಳನ್ನು ಮರೆತು ಹೋಗುತ್ತಾರೆ. ಜನ್ಮ ಜನ್ಮಾಂತರದ ನಾಮ ರೂಪವಂತೂ ನೆನಪಿರಲು ಸಾಧ್ಯವಿಲ್ಲ. ಒಂದು ಜನ್ಮದಾದರೆ ಸ್ವಲ್ಪ ತಿಳಿಸಬಹುದು, ಭಾವಚಿತ್ರ ಮೊದಲಾದವುಗಳನ್ನು ಇಟ್ಟುಕೊಳ್ಳುತ್ತಾರೆ. ಇನ್ನೊಂದು ಜನ್ಮದ ಬಗ್ಗೆ ತಿಳಿದಿರಲು ಸಾಧ್ಯವಿಲ್ಲ. ಪ್ರತಿಯೊಂದು ಆತ್ಮವು ಭಿನ್ನ ನಾಮ ರೂಪ ದೇಶ ಕಾಲಗಳಲ್ಲಿ ಪಾತ್ರವನ್ನು ಅಭಿನಯಿಸುತ್ತದೆ. ನಾಮ ರೂಪ ಎಲ್ಲ ಬದಲಾಗುತ್ತದೆ. ಆತ್ಮವು ಹೇಗೆ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಎಂದು ಬುದ್ಧಿಯಲ್ಲಿ ಇದೆ. ಅವಶ್ಯವಾಗಿ 84 ಜನ್ಮಗಳು, 84 ಹೆಸರುಗಳು, 84 ಜನ ತಂದೆಯೇ ಇದ್ದಿರುತ್ತಾರೆ. ಅಂತ್ಯದಲ್ಲಿ ಮತ್ತೆ ತಮೋಪ್ರಧಾನ ಸಂಬಂಧದಲ್ಲಿ ಬರುತ್ತೀರಿ. ಈ ಸಮಯದಲ್ಲಿ ಎಷ್ಟು ಸಂಬಂಧಗಳು ಆಗುತ್ತವೋ ಅಷ್ಟು ಇಡೀ ಕಲ್ಪದಲ್ಲಿ ಇರುವುದಿಲ್ಲ. ಕಲಿಯುಗಿ ಸಂಬಂಧಗಳನ್ನು ಬಂಧನವೆಂದೇ ತಿಳಿಯಬೇಕು. ಎಷ್ಟು ಜನ ಮಕ್ಕಳಿರುತ್ತಾರೆ ಮತ್ತು ಅವರಿಗೆ ವಿವಾಹ ಮಾಡುತ್ತಾರೆ, ನಂತರ ಅವರು ಮಕ್ಕಳಿಗೆ ಜನ್ಮ ಕೊಡುತ್ತಾರೆ. ಈ ಸಮಯದಲ್ಲಿ ಎಲ್ಲದಕ್ಕಿಂತ ಹೆಚ್ಚಿನ ಬಂಧನವಿದೆ. ಚಿಕ್ಕಪ್ಪ, ದೊಡ್ಡಪ್ಪ, ಮಾವ ಇತ್ಯಾದಿ ಎಷ್ಟು ಹೆಚ್ಚಿನ ಸಂಬಂಧಗಳು ಅಷ್ಟು ಹೆಚ್ಚಿನ ಬಂಧನ. ಪತ್ರಿಕೆಗಳಲ್ಲಿ ಬಂದಿತ್ತು, ಒಮ್ಮೆ ಪತ್ರಿಕೆಯಲ್ಲಿ ಬಂದಿತ್ತು, 5 ಜನ ಮಕ್ಕಳು ಒಟ್ಟಿಗೆ ಜನ್ಮ ಪಡೆದುಕೊಂಡರು, 5 ಮಕ್ಕಳು ಆರೋಗ್ಯವಂತರಾಗಿದ್ದರು ಎಂದು. ಅಂದಮೇಲೆ ಲೆಕ್ಕ ಮಾಡಿ ಎಷ್ಟು ಸಂಬಂಧಗಳಾಗಿ ಬಿಡುತ್ತದೆ. ಈ ಸಮಯದಲ್ಲಿ ನಿಮ್ಮ ಸಂಬಂಧವು ಎಲ್ಲದಕ್ಕಿಂತ ಚಿಕ್ಕದಾಗಿದೆ. ಕೇವಲ ಒಬ್ಬ ತಂದೆಯೊಂದಿಗೆ ಸರ್ವ ಸಂಬಂಧವಿದೆ. ಒಬ್ಬ ತಂದೆಯ ವಿನಃ ಅನ್ಯ ಯಾರೊಂದಿಗೂ ನಿಮ್ಮ ಸಂಬಂಧವಿಲ್ಲ. ಸತ್ಯಯುಗದಲ್ಲಿ ಇದಕ್ಕಿಂತ ಹೆಚ್ಚಿರುತ್ತದೆ. ಈಗ ನಿಮ್ಮದು ವಜ್ರ ಸಮಾನ ಜನ್ಮವಾಗಿದೆ. ಶ್ರೇಷ್ಠ ತಂದೆಯು ಮಕ್ಕಳನ್ನು ದತ್ತು ಮಾಡಿಕೊಂಡಿದ್ದಾರೆ. ಜೀವಿಸುತ್ತಿದ್ದಂತೆಯೇ ಆಸ್ತಿಯನ್ನು ಪಡೆಯಲು ತಂದೆಯ ಮಡಿಲಿಗೆ ದತ್ತು ಹೋಗುವುದು ಈಗಲೇ ನಡೆಯುತ್ತದೆ. ನೀವು ಇಂತಹ ತಂದೆಯ ಮಡಿಲಿಗೆ ಬಂದಿದ್ದೀರಿ, ಅವರಿಂದ ನಿಮಗೆ ಆಸ್ತಿಯು ಸಿಗುತ್ತದೆ. ನೀವು ಬ್ರಾಹ್ಮಣರಾಗಿದ್ದೀರಿ, ನಿಮ್ಮಷ್ಟು ಶ್ರೇಷ್ಠರು ಯಾರೂ ಇಲ್ಲ. ಎಲ್ಲರ ಯೋಗವು ಒಬ್ಬ ತಂದೆಯೊಂದಿಗೆ ಇದೆ. ನಿಮ್ಮಲ್ಲಿ ಪರಸ್ಪರವೂ ಸಹ ಯಾವುದೇ ಸಂಬಂಧವಿಲ್ಲ. ಸಹೋದರ ಸಹೋದರಿಯರ ಸಂಬಂಧವು ಸಹ ಬೀಳಿಸುತ್ತದೆ. ಆದ್ದರಿಂದ ಸಂಬಂಧವು ಒಬ್ಬ ತಂದೆಯೊಂದಿಗೆ ಇರಬೇಕು. ಇದು ಹೊಸ ಮಾತಾಗಿದೆ. ಈಗ ಪವಿತ್ರರಾಗಿ ಹಿಂತಿರುಗಿ ಹೋಗಬೇಕಾಗಿದೆ. ಹೀಗೆ ವಿಚಾರ ಸಾಗರ ಮಂಥನ ಮಾಡುವುದರಿಂದ ನೀವು ಬಹಳ ಹೊಳಪಿನಲ್ಲಿ ಬರುತ್ತೀರಿ. ಸತ್ಯಯುಗಿ ಪ್ರಕಾಶ ಮತ್ತು ಕಲಿಯುಗಿ ಪ್ರಕಾಶತೆಯಲ್ಲಿ ರಾತ್ರಿ ಹಗಲಿನ ಅಂತರವಿದೆ. ಭಕ್ತಿ ಮಾರ್ಗದ ಸಮಯವೇ ರಾವಣನ ರಾಜ್ಯವಾಗಿದೆ. ಅಂತ್ಯದಲ್ಲಿ ವಿಜ್ಞಾನದ ಪ್ರಗತಿಯೂ ಸಹ ಎಷ್ಟೊಂದು ಆಗುತ್ತದೆ. ಹೇಗೆ? ಸತ್ಯಯುಗದೊಂದಿಗೆ ಹೋಲಿಕೆ ಮಾಡುತ್ತಾರೆ. ಒಂದು ಮಗು ಸಮಾಚಾರವನ್ನು ಬರೆದರು, ಸ್ವರ್ಗದಲ್ಲಿ ಇದ್ದೀರೋ ಅಥವಾ ನರಕದಲ್ಲಿ ಇದ್ದೀರೋ ಎಂದು. ನಾವು ಪ್ರಶ್ನೆಗಳನ್ನು ಕೇಳಿದೆವು. ಆಗ 4-5 ಜನ ನಾವು ಸ್ವರ್ಗದಲ್ಲಿ ಇದ್ದೇವೆ ಎಂದು ಹೇಳಿದರು. ಬುದ್ಧಿಯಲ್ಲಿ ರಾತ್ರಿ ಹಗಲಿನ ಅಂತರವಾಗಿ ಬಿಡುತ್ತದೆ. ಕೆಲವರು ನಾವು ನರಕದಲ್ಲಿದ್ದೇವೆ ಎಂದು ತಿಳಿಯುತ್ತಾರೆ. ಮತ್ತೆ ಅವರಿಗೆ ಸ್ವರ್ಗವಾಸಿ ಆಗಲು ಬಯಸುತ್ತೀರೇನು ಎಂದು ಕೇಳಬೇಕು. ಸ್ವರ್ಗವನ್ನು ಯಾರು ಸ್ಥಾಪನೆ ಮಾಡುತ್ತಾರೆ? ಇವು ಬಹಳ ಮಧುರಾತಿ ಮಧುರ ಮಾತುಗಳಾಗಿವೆ. ನೀವು ಬರೆದುಕೊಳ್ಳುತ್ತೀರಿ, ಆದರೆ ಅದು ಪುಸ್ತಕದಲ್ಲಿಯೇ ಉಳಿಯುತ್ತದೆ, ಸಮಯದಲ್ಲಿ ನೆನಪಿಗೆ ಬರುವುದಿಲ್ಲ. ಈಗ ಪತಿತರಿಂದ ಪಾವನರನ್ನಾಗಿ ಮಾಡುವವರು ಪರಮಪಿತ ಶಿವ ಪರಮಾತ್ಮ ಆಗಿದ್ದಾರೆ. ಅವರು ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದರೆ ಪಾಪವು ಸಮಾಪ್ತಿ ಆಗುತ್ತದೆ ಎಂದು. ನೆನಪಿನಲ್ಲಿ ಏನಾದರೂ ಸಂಪಾದನೆ ಆಗುತ್ತದೆಯಲ್ಲವೇ? ನೆನಪಿನ ಪದ್ಧತಿಯು ಈಗ ಹೊರಬಂದಿದೆ. ನೆನಪಿನಿಂದಲೇ ನೀವು ಎಷ್ಟು ಶ್ರೇಷ್ಠ ಶುದ್ಧರಾಗುತ್ತೀರಿ. ಯಾರು ಎಷ್ಟು ಪರಿಶ್ರಮ ಪಡುತ್ತಾರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ತಂದೆಯನ್ನು ಸಹ ಕೇಳಬಹುದು. ಪ್ರಪಂಚದಲ್ಲಂತೂ ಸಂಬಂಧ ಮತ್ತು ಸಂಪತ್ತಿನ ಹಿಂದೆ ಜಗಳವೇ ನಡೆಯುತ್ತದೆ. ಇಲ್ಲಂತೂ ಯಾವುದೇ ಸಂಬಂಧವಿಲ್ಲ. ಒಬ್ಬ ತಂದೆಯ ವಿನಃ ಮತ್ಯಾರೂ ಇಲ್ಲ. ತಂದೆಯು ಬೇಹದಿನ ಮಾಲೀಕನಾಗಿದ್ದಾರೆ. ಮಾತುಗಳು ಬಹಳ ಸಹಜವಾಗಿದೆ. ಆ ಕಡೆ ಸ್ವರ್ಗ ಇದೆ ಮತ್ತು ಈ ಕಡೆ ನರಕವಿದೆ. ನರಕವಾಸಿಗಳು ಒಳ್ಳೆಯವರು ಅಥವಾ ಸ್ವರ್ಗವಾಸಿಗಳು ಒಳ್ಳೆಯವರು? ಯಾರು ಬುದ್ಧಿವಂತರಾಗಿರುತ್ತಾರೋ ಅವರು ಸ್ವರ್ಗವಾಸಿಗಳಾಗುವುದೇ ಒಳ್ಳೆಯದು ಎಂದು ಹೇಳುತ್ತಾರೆ.
ಕೆಲವರಂತೂ ಸ್ವರ್ಗವಾಸಿಗಳು ಮತ್ತು ನರ್ಕವಾಸಿಗಳು ಈ ಮಾತುಗಳೊಂದಿಗೆ ನಮಗೆ ಯಾವುದೇ ಅವಶ್ಯಕತೆ ಇಲ್ಲ ಎಂದು ಹೇಳಿಬಿಡುತ್ತಾರೆ. ಏಕೆಂದರೆ ತಂದೆಯನ್ನು ಅವರು ತಿಳಿದೇ ಇಲ್ಲ. ಕೆಲವರು ತಂದೆಯ ಮಡಿಲಿನಿಂದ ಹೊರಬಂದು ಮಾಯೆಯ ಮಡಿಲಿಗೆ ಹೋಗುತ್ತಾರೆ. ವಿಚಿತ್ರವಾಗಿದೆ ಅಲ್ಲವೇ? ತಂದೆಯು ವಿಚಿತ್ರವಾಗಿದ್ದಾರೆ, ಜ್ಞಾನವೂ ವಿಚಿತ್ರವಾಗಿದೆ, ಎಲ್ಲವೂ ವಿಚಿತ್ರವಾಗಿದೆ. ಈ ವಿಚಿತ್ರವನ್ನು ತಿಳಿಯುವವರು ಸಹ ಅಂತಹವರೇ ಬೇಕು. ಅಂತಹವರ ಬುದ್ಧಿಯು ತಂದೆಯ ಜೊತೆ ಜೋಡಣೆಯಾಗಿರಬೇಕು. ರಾವಣನು ವಿಚಿತ್ರವಲ್ಲ, ಅವನ ರಚನೆಯೂ ವಿಚಿತ್ರವಲ್ಲ. ರಾತ್ರಿ ಹಗಲಿನ ಅಂತರವಿದೆ. ಕಾಳಿಯ ದಡದಲ್ಲಿ ಹೋದಾಗ ಸರ್ಪವು ಕಚ್ಚಿತು, ಆಗ ಕಪ್ಪಾಗಿ ಬಿಟ್ಟರೆಂದು ಶಾಸ್ತ್ರಗಳಲ್ಲಿ ಬರೆದು ಬಿಟ್ಟಿದ್ದಾರೆ. ಈಗ ನೀವು ಇದನ್ನು ಬಹಳ ಚೆನ್ನಾಗಿ ತಿಳಿಸುತ್ತೀರಿ. ಕೃಷ್ಣನ ಚಿತ್ರವನ್ನು ಯಾರಾದರೂ ತೆಗೆದುಕೊಂಡು ನೋಡಿದರೆ ರಿಫ್ರೆಶ್ ಆಗಿ ಬಿಡುತ್ತಾರೆ. ಇದು 84 ಜನ್ಮಗಳ ಕಥೆಯಾಗಿದೆ. ಕೃಷ್ಣನದು ಹೇಗೋ ನಿಮ್ಮದು ಹಾಗೆ ಸ್ವರ್ಗದಲ್ಲಂತೂ ನೀವು ಬರುತ್ತೀರಲ್ಲವೇ? ಮತ್ತೆ ತ್ರೇತಾಯುಗದಲ್ಲಿಯೂ ಬರುತ್ತಿರುತ್ತಾರೆ, ವೃದ್ಧಿ ಆಗುತ್ತಿರುತ್ತದೆ. ತ್ರೇತಾಯುಗದಲ್ಲಿ ಯಾರು ರಾಜರಾಗುತ್ತಾರೆಯೋ ಅವರು ತ್ರೇತಾದಲ್ಲಿಯೇ ಬರುತ್ತಾರೆ ಎಂದಲ್ಲ. ವಿದ್ಯಾವಂತರ ಮುಂದೆ ಅವಿದ್ಯಾವಂತರು ಮೂಟೆ ಹೊರಬೇಕಾಗುತ್ತದೆ. ಈ ನಾಟಕದ ರಹಸ್ಯವು ತಂದೆಗೆ ಗೊತ್ತಿದೆ. ಈಗ ನಿಮಗೆ ತಿಳಿದಿದೆ, ನಿಮ್ಮ ಮಿತ್ರ ಸಂಬಂಧಿ ಮೊದಲಾದವರುಗಳೆಲ್ಲರೂ ನರಕವಾಸಿಗಳಾಗಿದ್ದಾರೆ. ನಾವೆಲ್ಲರೂ ಪುರುಷೋತ್ತಮ ಸಂಗಮ ಯುಗಿಗಳಾಗಿದ್ದೇವೆ. ಈಗ ಪುರುಷೋತ್ತಮರಾಗುತ್ತಿದ್ದೇವೆ. ಹೊರಗೆ ಇರುವುದಕ್ಕೂ ಮತ್ತು ಇಲ್ಲಿ 7 ದಿನಗಳು ಬಂದು ಇರುವುದಕ್ಕೂ ಬಹಳ ಅಂತರವಿದೆ. ಹಂಸಗಳ ಸಂಘದಿಂದ ಬಂದು ಕೊಕ್ಕರೆಗಳ ಸಂಘದಲ್ಲಿ ಹೋಗುತ್ತಾರೆ. ಕೆಡಿಸುವವರು ಅನೇಕರಿದ್ದಾರೆ. ಅನೇಕ ಮಕ್ಕಳು ಮುರುಳಿಯ ಮೇಲೆ ಗಮನವನ್ನೇ ಇಡುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ಹುಡುಗಾಟಿಕೆ ಮಾಡಬೇಡಿ, ನೀವು ಸುಗಂಧಭರಿತ ಹೂವುಗಳಾಗಬೇಕು. ನೆನಪಿನ ಯಾತ್ರೆ ಒಂದೇ ಸಾಕು. ಇಲ್ಲಿ ನೀವು ಬ್ರಾಹ್ಮಣರದ್ದೇ ಸಂಘವಿದೆ. ಶ್ರೇಷ್ಠಾತಿ ಶ್ರೇಷ್ಠರು ಎಲ್ಲಿ, ನೀಚರು ಎಲ್ಲಿ? ಬಾಬಾ, ನಾವು ಕೊಕ್ಕರೆಗಳ ಗುಂಪಿನಲ್ಲಿ, ನಾನು ಒಂದು ಹಂಸ ಏನು ತಾನೇ ಮಾಡಲು ಸಾಧ್ಯ ಎಂದು ಮಕ್ಕಳು ಬರೆಯುತ್ತಾರೆ. ಕೊಕ್ಕರೆಗಳು ಚುಚ್ಚುತ್ತಾರೆ, ಎಷ್ಟು ಶ್ರಮ ಪಡಬೇಕಾಗುತ್ತದೆ. ತಂದೆಯ ಶ್ರೀಮತದಂತೆ ನಡೆಯುವುದರಿಂದ ಶ್ರೇಷ್ಠ ಪದವಿಯೇ ಸಿಗುತ್ತದೆ. ಸದಾ ಹಂಸಗಳಾಗಿರಿ, ಕೊಕ್ಕರೆಗಳ ಸಂಘದಲ್ಲಿ ಕೊಕ್ಕರೆಗಳು ಆಗಬೇಡಿ. ಗಾಯನವಿದೆ, ಆಶ್ಚರ್ಯವಾಗಿ ಕೇಳುತ್ತಾರೆ, ನಡೆಯುತ್ತಾರೆ ಮತ್ತೆ ಹೋಗುತ್ತಾರೆ. ಆಶ್ಚರ್ಯವತ್ತು ಸುನಂತಿ, ಕತ್ತಂತಿ, ಭಾಗಂತಿ ಆಗುತ್ತಾರೆ. ಸ್ವಲ್ಪ ಜ್ಞಾನವಿದ್ದರೆ ಸ್ವರ್ಗದಲ್ಲಂತೂ ಬರುತ್ತಾರೆ, ಆದರೆ ರಾತ್ರಿ ಹಗಲಿನ ಅಂತರವಾಗುತ್ತದೆ. ಬಹಳ ಕಠಿಣ ಶಿಕ್ಷೆಯನ್ನು ಅನುಭವಿಸುತ್ತಾರೆ. ನನ್ನ ಮತದಂತೆ ನಡೆಯದೆ ಪತೀತರಾದರೆ 100 ರಷ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ, ಪದವಿಯು ಕಡಿಮೆಯಾಗುತ್ತದೆ ಎಂದು ತಂದೆಯು ಹೇಳುತ್ತಾರೆ. ರಾಜಧಾನಿಯು ಸ್ಥಾಪನೆ ಆಗುತ್ತಿದೆ. ಈ ಮಾತುಗಳು ಮರೆತು ಹೋಗುತ್ತವೆ. ಇದು ನೆನಪಿದ್ದರೂ ಸಹ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡುತ್ತಾರೆ. ಮಾಡದಿದ್ದರೆ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡುತ್ತಾರೆ ಎಂದು ತಿಳಿಯಲಾಗುತ್ತದೆ. ತಂದೆಯೊಂದಿಗೆ ಯೋಗವಿಲ್ಲ. ಇಲ್ಲಿ ಇದ್ದರೂ ಸಹ ಬುದ್ಧಿಯೋಗವು ಮಕ್ಕಳು ಮರಿಮಕ್ಕಳ ಕಡೆಗೆ ಇರುತ್ತದೆ. ತಂದೆಯು ತಿಳಿಸುತ್ತಾರೆ, ಎಲ್ಲವನ್ನ ಮರೆಯುವುದೆಂದರೆ ವೈರಾಗ್ಯವೆಂದು ಹೇಳಲಾಗುತ್ತದೆ. ಇದರಲ್ಲಿಯೂ ಸಹ ಶೇಕಡವಾರು ಇದೆ. ಎಲ್ಲಿ ಅಂದರೆ ಅಲ್ಲಿ ವಿಚಾರಗಳು ಹೋಗುತ್ತಿರುತ್ತದೆ. ಪರಸ್ಪರ ಪ್ರೀತಿ ಇದ್ದರೂ ಸಹ ಬುದ್ಧಿಯು ಸಿಕ್ಕಿಹಾಕಿಕೊಳ್ಳುತ್ತದೆ. ಈ ಕಣ್ಣುಗಳಿಂದ ಏನೆಲ್ಲವನ್ನ ನೋಡುತ್ತೀರೋ ಅದೆಲ್ಲವೂ ಸಮಾಪ್ತಿಯಾಗುತ್ತದೆ ಎಂದು ತಂದೆಯು ಪ್ರತಿನಿತ್ಯ ತಿಳಿಸುತ್ತಿರುತ್ತಾರೆ. ನಿಮ್ಮ ಬುದ್ಧಿಯು ಹೊಸ ಪ್ರಪಂಚದಲ್ಲಿ ಇರಲಿ. ಮತ್ತೆ ಬೇಹದಿನ ಸಂಬಂಧದೊಂದಿಗೆ ಬುದ್ಧಿಯೋಗವನ್ನೂ ಇಡಬೇಕು. ಈ ಪ್ರಿಯತಮನು ವಿಚಿತ್ರವಾಗಿದ್ದಾರೆ. ತಾವು ಯಾವಾಗ ಬರುತ್ತೀರೋ ಆಗ ತಮ್ಮ ವಿನಃ ಮತ್ಯಾರನ್ನೂ ನೆನಪು ಮಾಡುವುದಿಲ್ಲ ಎಂದು ಭಕ್ತಿಯಲ್ಲಿ ನೀವು ಹಾಡುತ್ತೀರಿ. ನಾನು ಈಗ ಬಂದಿದ್ದೇನೆ ಅಂದ ಮೇಲೆ ಈಗ ನೀವು ಎಲ್ಲ ಕಡೆಯಿಂದ ಬುದ್ಧಿಯನ್ನು ತೆಗೆಯಬೇಕಲ್ಲವೇ? ಇದೆಲ್ಲವೂ ಮಣ್ಣು ಪಾಲಾಗುವುದಿದೆ. ನಿಮ್ಮದು ಮಣ್ಣಿನ ಜೊತೆಗೆ ಬುದ್ಧಿಯೋಗವಿದ್ದಂತೆ ನನ್ನ ಜೊತೆ ಬುದ್ಧಿಯೋಗವಿದ್ದರೆ ಮಾಲೀಕರಾಗಿ ಬಿಡುತ್ತೀರಿ. ತಂದೆಯು ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ. ಭಕ್ತಿ ಏನು ಮತ್ತು ಜ್ಞಾನ ಏನಾಗಿದೆ ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ಈಗ ನಿಮಗೆ ಜ್ಞಾನವು ಸಿಕ್ಕಿದೆ.
ಆದ್ದರಿಂದ ನೀವು ಭಕ್ತಿಯನ್ನ ತಿಳಿಯುತ್ತೀರಿ. ಈಗ ನಿಮಗೆ ಅನುಭವವಾಗುತ್ತಿದೆ ಭಕ್ತಿಯಲ್ಲಿ ಎಷ್ಟೊಂದು ದುಃಖವಿದೆ. ಮನುಷ್ಯರು ಭಕ್ತಿ ಮಾಡುತ್ತಾರೆ, ತನ್ನನ್ನು ಬಹಳ ಸುಖಿ ಎಂದು ತಿಳಿಯುತ್ತಾರೆ, ಅನಂತರವೂ ಭಗವಂತನು ಬಂದು ಫಲವನ್ನು ಕೊಡುತ್ತಾರೆಂದು ಹೇಳುತ್ತಾರೆ. ಯಾರಿಗೆ ಮತ್ತು ಹೇಗೆ ಫಲವನ್ನು ಕೊಡುತ್ತಾರೆಂದು ತಿಳಿದುಕೊಂಡಿಲ್ಲ. ಈಗ ನೀವು ತಿಳಿದುಕೊಂಡಿದ್ದೀರಿ, ತಂದೆಯು ಭಕ್ತಿಯ ಫಲವನ್ನು ಕೊಡುವುದಕ್ಕಾಗಿ ಬಂದಿದ್ದಾರೆ. ಯಾವ ತಂದೆಯಿಂದ ವಿಶ್ವದ ರಾಜಧಾನಿಯು ಸಿಗುತ್ತದೆಯೋ ಆ ತಂದೆ ನೀಡುವ ಆದೇಶದಂತೆ ನಡೆಯಬೇಕಾಗಿದೆ. ಅದಕ್ಕೆ ಶ್ರೇಷ್ಠಾತಿ ಶ್ರೇಷ್ಠ ಮತವೆಂದು ಹೇಳಲಾಗುತ್ತದೆ. ಮತವಂತೂ ಎಲ್ಲರಿಗೂ ಸಿಗುತ್ತದೆ, ಆದರೆ ಕೆಲವರು ನಡೆಯುತ್ತಾರೆ, ಕೆಲವರು ನಡೆಯುವುದಿಲ್ಲ. ಬೇಹದಿನ ಸಾಮ್ರಾಜ್ಯವು ಸ್ಥಾಪನೆಯಾಗುವುದಿದೆ. ನೀವೀಗ ತಿಳಿಯುತ್ತೀರಿ ನಾವು ಏನಾಗಿದ್ದೆವು, ಈಗ ನಮ್ಮ ಸ್ಥಿತಿ ಏನಾಗಿದೆ ಎಂದು. ಮಾಯೆಯು ಒಮ್ಮೆಲೆ ಸಮಾಪ್ತಿ ಮಾಡಿಬಿಡುತ್ತದೆ. ಇದಂತೂ ಶವಗಳ ಪ್ರಪಂಚವಾಗಿದೆ. ಭಕ್ತಿ ಮಾರ್ಗದಲ್ಲಿ ನೀವು ಏನನ್ನ ಕೇಳುತ್ತಿದ್ದೀರೋ ಅದನ್ನು ಸತ್ಯಸತ್ಯವೆಂದು ಹೇಳುತ್ತಿದ್ದೀರಿ. ಆದರೆ ನೀವೀಗ ತಿಳಿದುಕೊಂಡಿದ್ದೀರಿ, ಒಬ್ಬ ತಂದೆಯೇ ಸತ್ಯವನ್ನು ತಿಳಿಸುತ್ತಾರೆ. ಇಂತಹ ತಂದೆಯನ್ನು ನೆನಪು ಮಾಡಬೇಕು. ಇಲ್ಲಿ ಹೊರಗಿನವರು ಕುಳಿತಿದ್ದರೆ ಅವರಿಗೆ ಏನೂ ಅರ್ಥವಾಗುವುದಿಲ್ಲ. ಇವರೇನು ತಿಳಿಸುತ್ತಾರೆಯೋ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ಇಡೀ ಪ್ರಪಂಚವು ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೆಂದು ಹೇಳುತ್ತಾರೆ, ಆದರೆ ಇವರು ಪರಮಾತ್ಮ ನಮ್ಮ ತಂದೆಯಾಗಿದ್ದಾರೆ ಎಂದು ಹೇಳುತ್ತಾರೆ. ಅವರು ತಲೆಯಿಂದ ಇಲ್ಲ ಇಲ್ಲ ಎನ್ನುತ್ತಿರುತ್ತಾರೆ, ಆದರೆ ನಿಮ್ಮ ಒಳಗಡೆಯಿಂದ ಹೌದು ಹೌದು ಎಂದು ಬರುತ್ತಿರುತ್ತದೆ. ಆದ್ದರಿಂದ ಹೊಸಬರಿಗೆ ಇಲ್ಲಿ ಅನುಮತಿ ಕೊಡುವುದಿಲ್ಲ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್. ಸುಗಂಧ ಭರಿತ ಹೂವುಗಳಾಗಲು ಸಂಘವನ್ನು ಬಹಳ ಸಂಭಾಲನೆ ಮಾಡಬೇಕು. ಹಂಸಗಳ ಸಂಘ ಮಾಡಬೇಕು, ಹಂಸಗಳಾಗಿರಬೇಕು. ಮುರುಳಿಯನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡಬಾರದು. ಸೆಕೆಂಡ್ ಪಾಯಿಂಟ್, ಕರ್ಮ ಬಂಧನದಿಂದ ಮುಕ್ತರಾಗಲು ಸಂಗಮ ಯುಗದಲ್ಲಿ ತಮ್ಮ ಸರ್ವ ಸಂಬಂಧವನ್ನು ಒಬ್ಬ ತಂದೆಯೊಂದಿಗೆ ಜೋಡಿಸಬೇಕು. ಪರಸ್ಪರದಲ್ಲಿ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳಬಾರದು. ಯಾವುದೇ ಹದ್ದಿನ ಸಂಬಂಧದಲ್ಲಿ ಪ್ರೀತಿ ಇಟ್ಟು ಬುದ್ಧಿಯೋಗವನ್ನು ಜೋತಾಡಿಸಬಾರದು. ಒಬ್ಬರನ್ನೇ ನೆನಪು ಮಾಡುತ್ತಾ ಇರಬೇಕು. ಇಂದಿನ ವರದಾನ, ಪರಮಾತ್ಮನ ಪ್ರೀತಿಯಲ್ಲಿ ಲೀನರಾಗಿರುವಂತಹ ಹಾಗೂ ಮಿಲನದಲ್ಲಿ ಮಗ್ನರಾಗಿರುವಂತಹ ಸತ್ಯಸ್ನೇಹಿ ಭವ. ವರದಾನದ ವಿಶ್ಲೇಷಣೆ, ಸ್ನೇಹದ ನಿಶಾನಿಯಾಗಿ ಗಾಯನ ಮಾಡುತ್ತಾರೆ. ಇಬ್ಬರಿದ್ದರೂ ಸಹ ಇಬ್ಬರಲ್ಲ, ಬದಲಿಗೆ ಸ್ನೇಹದಲ್ಲಿ ಸೇರಿಕೊಂಡು ಒಬ್ಬರಾಗಿ ಬಿಡುತ್ತಾರೆ. ಇದಕ್ಕೆ ಹೇಳಲಾಗುತ್ತದೆ ಸಮಾವೇಶವಾಗುವುದು ಎಂದು. ಭಕ್ತರು ಇದೇ ಸ್ನೇಹದ ಸ್ಥಿತಿಯನ್ನು ಸಮಾವೇಶವಾಗುವುದು, ಲೀನವಾಗುವುದು ಎಂದು ಹೇಳಿಬಿಟ್ಟಿದ್ದಾರೆ. ಪ್ರೀತಿಯಲ್ಲಿ ಲೀನರಾಗುವುದು ಈ ಸ್ಥಿತಿಯಾಗಿದೆ. ಆದರೆ ಸ್ಥಿತಿಗೆ ಬದಲಾಗಿ ಅವರು ಆತ್ಮದ ಅಸ್ತಿತ್ವವನ್ನು ಸದಾಕಾಲಕ್ಕಾಗಿ ಸಮಾಪ್ತಿಯಾಗುವುದು ಎಂದು ತಿಳಿದುಬಿಟ್ಟರು. ನೀವು ಮಕ್ಕಳು ಯಾವಾಗ ತಂದೆಯ ಅಥವಾ ಆತ್ಮಿಕ ಪ್ರಿಯತಮನ ಮಿಲನದಿಂದ ಮಗ್ನರಾಗಿ ಬಿಡುತ್ತೀರೋ ಆಗ ಸಮಾನರಾಗಿ ಬಿಡುತ್ತೀರಿ. ಇಂದಿನ ಸ್ಲೋಗನ್, ಯಾರು ವ್ಯರ್ಥ ಸಂಕಲ್ಪಗಳನ್ನು ಮನಸ್ಸಿನಿಂದ ಮೌನ ಮಾಡುತ್ತಾರೆ ಅವರೇ ಅಂತರ್ಮುಖಿಗಳು. ಒಳ್ಳೆಯದು. ಓಂ ಶಾಂತಿ.